ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ. ಮುಂದಿನ ಪ್ರಶಸ್ತಿ ಮನರಂಜನೆ ವಿಭಾಗದಲ್ಲಿ. ಈ ಪ್ರಶಸ್ತಿ ಯಾರಿಗೆ ಸಿಗ್ತಾ ಇದೆ ಇದನ್ನು ಅನೌನ್ಸ್ ಮಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇರುವಂಥ ವಿಶೇಷ ಅತಿಥಿ, ನಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ಉಮಾಶ್ರೀ ಮೇಡಮ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಗಳ ಸ್ವಾಗತ ವೇದಿಕೆ ಮೇಲೆ. ಎಲ್ಲ ಕ್ಷೇತ್ರಗಳಲ್ಲೂ, ಎಲ್ಲ ವಿಭಾಗಗಳಲ್ಲೂ, ಜೀವನದ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ಎಲ್ಲರಿಗೂ ಇನ್ಸ್ಪೈರ್ ಮಾಡಿದಂತಹ ನಿಜವಾದ ಸಾಧಕಿ ನಮ್ಮೆಲ್ಲರ ಪ್ರೀತಿಯ ಉಮಾಶ್ರೀ ಅಮ್ಮ ಅವರಿಗೆ ಆತ್ಮೀಯವಾದ ಸ್ವಾಗತ. ಹಾಗೆಯೇ ಇವರ ಜೊತೆ ಆಗ್ತಾ ಇದ್ದಾರೆ ನಮ್ಮ ಕನ್ನಡದ ಹೆಮ್ಮೆಯ ನಟಿ, ಕಾಂತಾರ ಚಿತ್ರದ ಮೂಲಕ ಎಲ್ಲರ ಹೃದಯಗಳನ್ನ ಗೆದ್ದಂತಹ ಸಪ್ತಮಿ ಗೌಡ. ಹಾಗೆಯೇ ಸ್ವಾಗತಿಸೋಣ ಶ್ರೀಯುತ ಸಿ ಕೆ ಶ್ರೀನಾಥ್, ಫೌಂಡರ್ ಕೋತಾಸ್ ಕಾಫಿ, ಸಿ ಎಸ್ ನಿತಿನ್, ಎಂ ಬಿ ಕೋತಾಸ್. ಅಮ್ಮ, ವರ್ಷದ ಕನ್ನಡಿಗ ಗೆಲುವು ಯಾರ ಪಾಲಿಗೆ? ವರ್ಷದ ಕನ್ನಡಿಗ ನ್ಯೂಸ್ 18 ಪ್ರಶಸ್ತಿ. ಈ ಒಂದು ಪ್ರಶಸ್ತಿಗೆ ಭಾಜನರಾಗಿರತಕ್ಕಂಥವರು ಡಾಲಿ ಧನಂಜಯ್. ಬರಲಿ ಚಪ್ಪಾಳೆ ಡಾಲಿ ಧನಂಜಯ್ ಅವರಿಗೆ, ನಮ್ಮೆಲ್ಲರ ಪ್ರೀತಿಯ ಡಾಲಿ ಧನಂಜಯ್, ಎಲ್ಲ ಯಂಗ್ಸ್ಟರ್ಸ್ನ ನಿಜವಾದ ಇನ್ಸ್ಪಿರೇಷನ್. ಅಂಕಲ್ ಹೊಡಿತೀನಿ ಸುಪ್ಪಿ ಅಂತ ಹೇಳಿದ್ದೆ ತಳ, ಎಲ್ಲ ಅವಾರ್ಡ್ಗಳನ್ನ ಅವರೇ ಹೊಡಿತಾ ಇದ್ದಾರೆ. ಬರಲಿ ಚಪ್ಪಾಳೆ ನಮ್ಮೆಲ್ಲರ ಹೆಮ್ಮೆಯ ಡಾಲಿ ಧನಂಜಯ್ ಅವರಿಗೆ. ನ್ಯೂಸ್ 18 ಕನ್ನಡ ವರ್ಷದ ಕನ್ನಡಿಗ ಮನರಂಜನಾ ವಿಭಾಗದಲ್ಲಿ ಈ ಪ್ರಶಸ್ತಿಯನ್ನ ಪಡ್ಕೋತಾ ಇದ್ದಾರೆ ಡಾಲಿ ಧನಂಜಯ್ ಅವರು. ಸಪ್ತಮಿ ಅವರೇ, ಮೈಸೂರು ಸ್ಯಾಂಡಲ್ ಸೋಪ್ ವತಿಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್ನ ನೀವು ಅವ್ರಿಗೆ ಕೊಡಬೇಕು. ಯಶಸ್ವಿ ನಟ, ಯಶಸ್ವಿ ನಿರ್ಮಾಪಕರು, ಯಶಸ್ವಿ ಬರಹಗಾರರವರು, ಸಾಹಿತ್ಯದ ಬಗ್ಗೆ ನಾವು ಮಾತಾಡೋಕ್ಕಾಗತ್ತಾ? ಅಷ್ಟು ಪ್ರತಿಭೆ ಇರುವಂಥ ಡಾಲಿ ಧನಂಜಯ್, ಮೊದಲನೇದಾಗಿ ಅಭಿನಂದನೆಗಳು. ಫಸ್ಟು ನಿಮ್ಮ ಅಭಿಮಾನಿಗಳು ನಿಮ್ಮ ಮಾತಿಗಾಗಿ ಕಾಯ್ತಾ ಇದ್ದಾರೆ, ಅವರಿಗಾಗಿ ಒಂದೆರಡು ಮಾತು ಪ್ಲೀಸ್. ಥ್ಯಾಂಕ್ ಯು ನ್ಯೂಸ್ 18, ತುಂಬ ಖುಷಿಯಾಗುತ್ತೆ, ತುಂಬ ಒಳ್ಳೆಯ ಅವಾರ್ಡ್ ಇದು. ಕನ್ನಡಿಗ ಅಂತ ಅನ್ಸ್ಕೊಳ್ಳೋಕ್ಕೆ ಯಾವಾಗಲೂ ಖುಷಿನೇ, ಅದರಲ್ಲೂ ವರ್ಷದ ಕನ್ನಡಿಗ ಪ್ರಶಸ್ತಿ ಅಂದರೆ ಖಂಡಿತ ಖುಷಿ, ಖಂಡಿತ ಹೆಮ್ಮೆ. ಅದರಲ್ಲೂ ಆ ಪ್ರಶಸ್ತಿನ ನಮ್ಮ ಉಮಾಶ್ರೀ ಅಮ್ಮನಿಂದ ತಗೊಂಡಿದ್ದು ತುಂಬ ಹೆಮ್ಮೆ. ಇದೊಂಥರ ರತ್ನನ್ ಪ್ರಪಂಚ ಅಂದರೆ ಸೃಷ್ಟಿ ಆಯಿತು. ಅವ್ರ ಥಿಯೇಟ್ರಲ್ಲಿ ತುಂಬ ಅದ್ಭುತವಾಗಿ ಮಾಸ್ ಹೀರೋಗಳಷ್ಟೇ ನಮಗಿಂತ ಜಾಸ್ತಿ ವಿಸಿಲ್ ಹೊಡೆಸ್ಕೊಂಡಿರೋದನ್ನು ನಾನು ನೋಡಿದ್ದೀನಿ. ನಾನು ವಿಸಿಲ್ ಹೊಡೆದಿದ್ದೀನಿ ಉಮಾಶ್ರೀ ಅಮ್ಮನಿಗೆ ಥಿಯೇಟ್ರಲ್ಲಿ. ನನ್ನ ಪುಸ್ತಕದಲ್ಲಿ ಒಂದು ಸಾಲು ಬರ್ಕೊಂಡಿದ್ದೆ ತುಂಬ ಹಿಂದೆ, ನನ್ನ ಕಾಲೇಜ್ ದಿನಗಳಲ್ಲಿ. ಚೆಲುವ ಕನ್ನಡಿಗರುಸಿರಲ್ಲಿ ಹಾಡಾಗಿ ಬಾಳುವ ತವಕ, ಕಾಯುವೆನು ಎಂದಾದರೂ ಒಂದು ದಿನ ನನ್ನ ಸ್ವರಗಳಿಗೆ ರಾಗ ಸಿಗುವ ತನಕ ಅಂತ. ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಅದು ನಿಜ ಆಗ್ತಾ ಬರ್ತಾ ಇದೆ. ತುಂಬ ಅದ್ಭುತವಾಗಿ ನನ್ನ ಎಲ್ಲ ಪ್ರಯತ್ನಗಳಲ್ಲೂ ನಮ್ಮ ಕನ್ನಡಿಗರು ತುಂಬ ಚೆನ್ನಾಗಿ ಜೊತೆ ನಿಲ್ತಾ ಇದ್ದಾರೆ, ಅದು ನಿರ್ಮಾಣ ಇರಲಿ, ನಟನೆಯ ಸಿನಿಮಾಗಳಿರಲಿ. ಸೊ ಇದೆಲ್ಲದು, ಈ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಸಲ್ಲಬೇಕು, ಈ ಪ್ರೀತಿ ನಿರಂತರವಾಗಿ ಇರಲಿ ಅಂತ ಹೇಳಿ ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಧನಂಜಯ್ ಅವರೇ. ಆ್ಯಂಡ್ ಅವ್ರು ಬೆಳಿಬೇಕಾದ್ರೆ ಅವ್ರು ಫೇಸ್ ಮಾಡಿದಂತಹ ಸ್ಟ್ರಗಲ್ಸು, ಹೊಸ ಕನ್ಸು ಇಟ್ಕೊಂಡು ಬರುವಂತಹ ಕಲಾವಿದರಿಗೂ ಕೂಡ ಫೇಸ್ ಮಾಡಬೇಕಾಗತ್ತೆ ಅಂತ ಗೊತ್ತಾದಾಗ ನೀವೊಂದು ನಿರ್ಮಾಣ ಸಂಸ್ಥೆಯನ್ನು ಶುರು ಮಾಡ್ತೀರಾ, ಅದರಲ್ಲಿ ಹೊಸ ಹೊಸ ಚಿತ್ರಗಳು, ಹೊಸ ಹೊಸ ಕತೆಗಳನ್ನು ನಿರ್ಮಾಣ ಮಾಡ್ತೀರಾ. ಆ ಒಂದು ಜರ್ನಿಯಲ್ಲಿ ಈ ಹಂತದಲ್ಲಿ ನೀವು ಹೇಳಿದ ಹಾಗೆ ಉಮಾಶ್ರೀ ಅಮ್ಮನ ಕೈಯಾರಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಾ, ತಾಯಿ ಮಗ ಒಂದೇ ಫ್ರೇಮಲ್ಲಿ ನಿಂತಿರೋಷ್ಟು ಖುಷಿ ಆಗ್ತಾ ಇದೆ. ಅಮ್ಮ, ಒಂದು ಅಪ್ಪುಗೆಯ ಮುತ್ತನ್ನು ಆ ಮಗನಿಗೆ ಕೊಟ್ಬಿಟ್ರೆ ಒಂದು ವಂಡರ್ಫುಲ್ ಮೂಮೆಂಟ್ ಆಗುತ್ತೆ. ಆದರೆ ಪಿಕ್ಚರಲ್ಲಿ ಬೈತಿದ್ರಿ, ಈಗ ಬೈಯಲ್ಲ, ಈಗ ಪ್ರೀತಿಯಿಂದ ಮುದ್ದಾಡಿದ್ರು. ಅಮ್ಮ, ಈ ಸಂದರ್ಭದಲ್ಲಿ ಆ ಮಗನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ, ಪ್ಲೀಸ್ ಮಾತಾಡಿ. ನಾನು ನೋಡಿದ ಹಾಗೆ ತುಂಬ ಸರಳವಾದಂಥ ವ್ಯಕ್ತಿತ್ವ, ಬಹಳ ಸರಳವಾದಂಥ ವ್ಯಕ್ತಿತ್ವ, ತುಂಬ ಸ್ನೇಹಜೀವಿ. ತನಗಾಗಿ ತನಗೋಸ್ಕರ ಅನ್ನುವ ಭಾವ ಇಲ್ಲದೇ ಎಲ್ಲರಿಗೋಸ್ಕರ ಕೂಡ ತಾನು ಇರೋದನ್ನು ನಾನು ಕಂಡಿದ್ದೇನೆ. ಸೊ ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಲಿ, ಶುಭಾಶಯಗಳು ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಇವತ್ತು ಈ ಒಂದು
ಪ್ರಶಸ್ತಿನ ತಗೊಳ್ಳೋಕ್ಕೆ ಬರೋಕ್ಕೆ ಮುಂಚೆ ನನಗೊಂದು ಫೋನ್ ಮಾಡಿದ್ರು. ಅಮ್ಮ, ನಾನು ಪ್ರಶಸ್ತಿ ಬಂದಿದೆ, ನಾನು ಹೋಗ್ತಾ ಇದ್ದೀನಿ ಅಂತಂದರು. ಹೋಗಿ ಬರ ಮುಂಡದೆ ಅಂದೆ. ಮರಿಬೇಡವೋ, ಹಸಿರು ಚಡ್ಡಿ ಹಾಕೊಂಡು ಹೋಗು ಅಂತ ಹೇಳಿದೆ. ಅದಕ್ಕೆ ಮಗ ಏನಂದ್ರು, ನೀನು ಯಾವಾಗಲೂ ಇದ್ದಿದ್ದೆ, ಆಯ್ತು ಬಿಡು, ಅತ್ತೆ ಹಾಕೊಂಡು ಹೋಗ್ತೀನಿ. ಅದನ್ನು ನಾವು ಜಾಸ್ತಿ ಕೇಳಲ್ಲ, ಕೆದಕದಿಲ್ಲ, ಹಸಿರು ಹಸಿರಾಗೇ ಇರಲಿ ಅಂತ ಆಶಿಸ್ತೇವೆ. ನಮ್ಮೊಂದು ಆಸೆ ಏನಪ್ಪ ಅಂದರೆ ಅಭಿಮಾನಿಗಳ ಮನಸ್ಸಲ್ಲಿರೋದು, ಮತ್ತೆ ಈ ಕಾಂಬಿನೇಷನಲ್ಲಿ ಇನ್ನೊಂದು ಸಿನಿಮಾ ಬರಬೇಕು, ಆ ಅಮ್ಮ ಮಗ ಸಿನಿಮಾ ಬರಬೇಕು. ಖಂಡಿತ ಬರುತ್ತೆ, ಬ್ಯಾಕ್ ಟು ಬ್ಯಾಕ್ ಬರುತ್ತೆ. ಓಹೋ, ಇಲ್ಲೇ ನ್ಯೂಸ್ 18 ಕನ್ನಡದಲ್ಲೇ ಒಂದು ಹಿಂಟ್ ಕೊಟ್ಟಿದ್ದಾರೆ, ಅಮ್ಮ ಹಿಂಗಂದಿದ್ದಾರೆ, ಹಿಂಗಂದಿದ್ದಾರೆ ಆಗಲಿ ಅಂತ ಆಶಿಸ್ತಿದ್ದೀವಿ. ನಾನು ಅವರು ಹೇಳಿದ್ದಾರೆ ಆಗತ್ತೆ, ಬ್ಯಾಕ್ ಟು ಬ್ಯಾಕ್ ಬರುತ್ತೆ ಅಂತ. ನಾವೆಲ್ಲರೂ ಪರದೆ ಮೇಲೆ ನಿಮ್ಮನ್ನು ಸಂಭ್ರಮಿಸೋದಕ್ಕೆ ಕಾಯ್ತಾ ಇರ್ತೀವಿ. ಇತ್ತೀಚೆಗೆ ಕಾಂತಾರ ಚಿತ್ರದ ಮೂಲಕ ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಾದ್ಯಂತ ಎಲ್ಲರ ಮನಸ್ಸನ್ನು ಗೆದ್ದಂಥ ಸಪ್ತಮಿ ಅವರಿದ್ದಾರೆ. ಸಪ್ತಮಿ, ಒಂದೆರಡು ಮಾತು. ಎಲ್ರಿಗೂ ನಮಸ್ಕಾರ. ನನ್ನ ಸಿನಿಮಾ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಧನಂಜಯ್ ಅವ್ರ ಜೊತೆ ಪಾಪ್ಕಾರ್ನ್ ಮಂಕಿ ಟೈಗರಲ್ಲಿ. 2020 ರಿಲೀಸ್ ಆಗಿದ್ದು ಪಾಪ್ಕಾರ್ನ್ ಮಂಕಿ ಟೈಗರ್. ಇವಾಗ ಆಲ್ಮೋಸ್ಟ್ 4 ಇಯರ್ಸ್. ಅಷ್ಟು ವರ್ಷ ಕೂಡ ಹೀಸ್ ಬಿನ್ ಸಚ್ ಅ ಗ್ರೇಟ್ ಫ್ರೆಂಡ್, ಒಂದು ಒಳ್ಳೆ ಸ್ನೇಹಿತರಾಗಿದ್ದಾರೆ. ಆ್ಯಂಡ್ ಡಾಲಿ ಪಿಕ್ಚರ್ಸಿಂದ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಅದಲ್ಲದೆ ಅವ್ರು ಯಾವಾಗ್ಲೂ ಏನಾದರೂ ಹಾಡ್ ಏನಾದರೂ ಲಿರಿಕ್ಸ್ ಬರೆದಾಗ ಬಂದು ಹೇಳ್ತಾರೆ, ನೋಡ್ದೆ ಎಷ್ಟು ಚೆನ್ನಾಗಿ ಬರೆದಿದ್ದೀನಿ ನಾನು, ಹೆಂಗೆ ವರ್ಣಿಸಿದ್ದೀನಿ ನೋಡು ಅಂತ. ಸೊ ಆ್ಯಂಡ್ ಯಾ ಅಂದರೆ ಹಿ ಹ್ಯಾಸ್ ದಟ್, ಅದು ಒಂದು ಚೈಲ್ಡ್ ಲೈಕ್ ಕ್ಯಾರೆಕ್ಟರ್ ಅವರಲ್ಲಿದೆ. ಸೊ ಅವ್ರು ಯಾವಾಗಲೂ ಖುಷಿ ಖುಷಿಯಾಗಿ ಈಗಲೇ ಸಾಧನೆ ಮಾಡ್ತಾ ಇರಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸಪ್ತಮಿ. ಹಾಗೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಿ ಕೆ ಶ್ರೀನಾಥ್ ಸರ್ ಅವರು ಒಂದೆರಡು ಮಾತನಾಡಬೇಕಾಗಿ ಕೋರಿಕೆ. ಎಲ್ರಿಗೂ ನಮಸ್ಕಾರ. ದಿಸ್ ಟೈಪ್ ಆಫ್ ಕಾರ್ಯಕ್ರಮ ಯಶಸ್ವಿಯಿಂದ ತುಂಬ ವರ್ಷದಿಂದ ನ್ಯೂಸ್ 18 ಅವ್ರು ನಡ್ಸ್ಕೊಂಡು ಬರ್ತಾ ಇರೋದು, ಇಟ್ಸ್ ಅ ಬಿಗ್ ಥಿಂಗ್. ಆ್ಯಂಡ್ ಧನಂಜಯ ಹ್ಯಾಸ್ ಎಟ್ ದಿಸ್ ಯಂಗ್ ಏಜ್ ಯು ಹ್ಯಾವ್ ಮೇಡ್ ಟೂ ಮೆನಿ ಲಾರಲ್ಸ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಮೇ ಗಾಡ್ ಬ್ಲೆಸ್ ಯು ವಿತ್ ಮೋರ್ ಲಾರಲ್ಸ್ ಇನ್ ದ ಇಯರ್ಸ್ ಟು ಕಮ್. ಧನಂಜಯ್ ಅವರೇ, ಅಭಿನಂದನೆಗಳು, ಮತ್ತಷ್ಟು ಮಗದಷ್ಟು ಪ್ರಶಸ್ತಿಗಳು ನಿಮ್ಮ ಕೈ ಸೇರಲಿ. ಅಮ್ಮ, ನಮ್ಮನ್ನು ಹೀಗೆ ಇನ್ಸ್ಪೈರ್ ಮಾಡ್ತೀರಿ ನೀವು, ನಿಮ್ಮ ಎನರ್ಜಿ ಇನ್ನೂ ಡಬಲ್ ತ್ರಿಬಲ್ ಆಗಲಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸಪ್ತಮಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಎವ್ರಿವನ್.